ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ಮಿ ಬೈಟ್. ಇವತ್ತು ನಾನು ಕಾಯಿ ಹೋಳಿಗೆನ ಮಾಡ್ತಾ ಇದ್ದೀನಿ. ಮೊದಲು ಕಣಕನ ರೆಡಿ ಮಾಡ್ಕೊಳ್ಳುವ. ಕಣಕ ಮಾಡಲಿಕ್ಕೆ 4 ಕಪ್ ಮೈದಾ, 1/2 ಕಪ್ ಚಿರೋಟಿ ರವ, 1/4 ಕಪ್ ಎಣ್ಣೆ, 1/4 ಟೀಸ್ಪೂನ್ ಅರಶಿನದ ಪುಡಿ, 2 ಟೇಬಲ್ಸ್ಪೂನ್ ತುಪ್ಪ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಬೌಲ್ಗೆ ಎತ್ತಿಟ್ಕೊಂಡಿರುವ ಮೈದಾ, ಚಿರೋಟಿ ರವ, ಅರಶಿನದ ಪುಡಿ, ತುಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅರಶಿನ ಪುಡಿ ಕಲರ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹದಕ್ಕೆ ಬಂದಮೇಲೆ ಇದಕ್ಕೆ 3 ಟೇಬಲ್ಸ್ಪೂನ್ ಎಣ್ಣೆನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ಈ ರೀತಿ ಸಾಫ್ಟಾಗಿ ಬರ್ತದೆ. ಕಣಕ ಇಷ್ಟು ಸಾಫ್ಟಾಗಿ ಬರಲೇಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇಷ್ಟು ಸಾಫ್ಟಾಗಿ ಬರ್ತದೆ. ಇವಾಗ ಇದಕ್ಕೆ 6-7 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮುಚ್ಚಿ 1 ಗಂಟೆ ಹೀಗೆ ಇಡಬೇಕು. ಹೀಗೆ ಇಡೋದ್ರಿಂದ ಹಿಟ್ಟು ಇನ್ನೂ ಸಾಫ್ಟ್ ಆಗ್ತದೆ. ಕಣಕ ರೆಡಿ ಮಾಡಾಗಿದೆ, ಇವಾಗ ಹೂರ್ಣ ಮಾಡೋಣ. ಹೂರ್ಣ ಮಾಡಲಿಕ್ಕೆ 3 ಕಪ್ ತೆಂಗಿನಕಾಯಿ ತುರಿ, 2 ಟೇಬಲ್ಸ್ಪೂನ್ ಗಸಗಸೆ, 1 ಟೀಸ್ಪೂನ್ ಏಲಕ್ಕಿ ಪುಡಿ, 1.5 ಕಪ್ ಬೆಲ್ಲ, 2 ಟೇಬಲ್ಸ್ಪೂನ್ ತುಪ್ಪ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ತುರಿದಿಟ್ಕೊಂಡಿರುವ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಉದುರುದ್ರಾಗಿ ಬರಬೇಕು. ಸ್ವಲ್ಪನೂ ನೀರು ಹಾಕ್ದೇ ಹುಡಿ ಮಾಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ಹಾಕಿ ಹುಡಿ ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಸ್ವಲ್ಪನೇ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಹುಡಿ ಮಾಡ್ಕೊಳ್ಬೇಕು. ಹಾಗೆ ಎತ್ತಿಟ್ಕೊಂಡಿರುವ ಗಸಗಸೆನ 1 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಬೇಕು. 1 ನಿಮಿಷ ಹಾಕ್ತಿದ್ದಾಗೆ ಗಸಗಸೆ ಕಲರ್ ಚೇಂಜ್ ಆಗುತ್ತೆ. ಆವಾಗ ಗಸಗಸೆನ ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಬೇಕು. ನೀವು ಹೂರ್ಣ ರೆಡಿ ಮಾಡಿಕೊಳ್ಳುವ ಪಾತ್ರೆಗೆ ಎತ್ತಿಟ್ಕೊಂಡಿರುವ ಬೆಲ್ಲನ ಸೇರಿಸಿ 1/2 ಕಪ್ ನೀರನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. 1/2 ಕಪ್ಗಿಂತ ಜಾಸ್ತಿ ನೀರು ಹಾಕಲೇಬಾರ್ದು, ಬೆಲ್ಲ ಕರಗಿ ನೀರು ಹಾಕ್ತದೆ. ಬೆಲ್ಲ ಕರಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಬರ್ತಾ ಇದೆ. ಬೆಲ್ಲ ಫುಲ್ ಕರಗಿದ್ಮೇಲೆ ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಕುದಿತಾ ಇರಬೇಕಾದ್ರೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಈ ಪಾಕನ ಹಾಕಿ ನೋಡಬೇಕು. ಪಾಕ ಸರಿಯಾಗಿ ಬಂದರೆ ನೀರಿನ ಜೊತೆ ಮಿಕ್ಸ್ ಆಗಲ್ಲ, ಹೀಗೆ ಒಂದು ಕಡೆ ಇರ್ತದೆ. ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಕ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಪಾಕ ಸ್ವಲ್ಪ ಗಟ್ಟಿಯಾದ್ರೂ ಹೂರ್ಣ ಫೇಲ್ ಆಗುತ್ತೆ, ಹೋಳಿಗೆ ಮಾಡಲಿಕ್ಕೆ ಆಗಲ್ಲ. ಬೆಲ್ಲ ಕರಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿ 3-4 ನಿಮಿಷದ ಒಳಗಡೆ ಕರೆಕ್ಟ್ ಪಾಕ ಬರ್ತದೆ. 4 ನಿಮಿಷದ ಮೇಲೂ ಕುದಿಸ್ಕೊಳ್ತಾ ಇದ್ದರೆ ಪಾಕ ಗಟ್ಟಿಯಾಗ್ತದೆ. ತೆಂಗಿನಕಾಯಿ ತುರಿ ಇದಕ್ಕೆ ಹಾಕಿದ್ಮೇಲೆ 2 ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. 2 ನಿಮಿಷ ಆಗ್ತಿದ್ದ ಹಾಗೆ ಈ ಹದಕ್ಕೆ ಬರ್ತದೆ. ಆವಾಗ ಎತ್ತಿಟ್ಕೊಂಡಿರುವ ಏಲಕ್ಕಿ ಪುಡಿ, ಗಸಗಸೆ, ತುಪ್ಪ ಇಷ್ಟನ್ನು ಹಾಕಿ 1 ನಿಮಿಷದ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು ನಿಮಿಷ ಆದಮೇಲೆ ಸ್ಟೌವ್ನ ಆಫ್ ಮಾಡಿ ಹೂರ್ಣನ ಆರಲಿಕ್ಕೆ ಬಿಡಬೇಕು. ಫುಲ್ ತಣ್ಣಗೆ ಆಗಬಾರ್ದು. ಸ್ವಲ್ಪ ಬೆಚ್ಚಗಿರುವಾಗಲೇ ಹೀಗೆ 1 ಲಿಂಬೆಹಣ್ಣಿನ ಗಾತ್ರದಷ್ಟು ದೊಡ್ಡ ಉಂಡೆನ ಮಾಡಿ ಇಟ್ಕೊಳ್ಬೇಕು. ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಣಕ ರೆಡಿ ಮಾಡಿ ಇಟ್ಟು 1 ಗಂಟೆ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸಾಫ್ಟಾಗಿ ಬಂದಿದೆ. ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಚ್ಚಿ ರೆಡಿ ಮಾಡಿ ಇಟ್ಟಿರುವ ಕಣಕನ ಸ್ವಲ್ಪ ಕೈಯಲ್ಲಿ ತಗೊಂಡು ಕಣಕದ ಮಿಡಲಲ್ಲಿ ಹೂರ್ಣದ ಉಂಡೆನ ಇಟ್ಟು ಈ ರೀತಿ ಲಟ್ಟಿಸ್ಕೊಳ್ಬೇಕು.
ಲಟ್ಟಿಸ್ಕೊಳ್ಬೇಕಾದ್ರೆ ತುಂಬ ಪ್ರೆಷರ್ ಹಾಕಬಾರ್ದು, ತುಂಬ ಹುಷಾರಾಗಿ ಮೆತ್ತಿಗೆ ಲಟ್ಟಿಸ್ಕೊಳ್ಬೇಕು. ನಿಮಗೆ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿಕ್ಕಾಗ್ತದೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ಇದನ್ನು ತವಾಗೆ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಟರ್ ಪೇಪರೇ ಆಗಬೇಕಂತೇನಿಲ್ಲ, ಬಾಳೆ ಎಲೆಯಲ್ಲಿ ಕೂಡ ಮಾಡಬಹುದು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳುವ. ರುಚಿಯಾದ ಕಾಯಿ ಹೋಳಿಗೆ ರೆಡಿಯಾಗಿದೆ. ಇದನ್ನು ತುಪ್ಪದ ಜೊತೆಗೆ ಹಾಕಿ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಕಾಯಿ ಹೋಳಿಗೆನ ಹೇಗೆ ಮಾಡೋದಂತ ನೋಡಿದ್ರಲ್ವಾ? ನಾನು ಮಾಡಿರುವ ಕಾಯಿ ಹೋಳಿಗೆ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.